ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣ್ವೆ ಡ್ಯಾಂ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಶಿವಪುರ ಕಾವಲಿನ ಜೈನರ ಗುತ್ತಿಯಲ್ಲಿ ನವೆಂಬರ್ 23ರಿಂದ ಡಿಸೆಂಬರ್ 4ರವರೆಗೆ ಜರುಗಲಿರುವ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ವಿಶ್ವಶಾಂತಿ ಮಹಾಯಜ್ಞವನ್ನು ಲೋಕ ಕಲ್ಯಾಣಾರ್ಥವಾಗಿ ಆಯೋಜಿಸಲಾಗಿದ್ದು, ಪರಮಪೂಜ್ಯ ಮುನಿಶ್ರೀ 108 ವೀರಸಾಗರ ಮುನಿ ಮಹಾರಾಜರ ಪಾವನ ಸಾರಥ್ಯದಲ್ಲಿ ಜರುಗುತ್ತಿರುವ ಈ ಮಹೋತ್ಸವದ ಅಂಗವಾಗಿ ರಾಜ್ಯಾದ್ಯಂತ ಪ್ರಚಾರ ಕೈಗೊಳ್ಳಲಾಗಿದ್ದು, ಅದರಂತೆ ಪ್ರಚಾರ ಕಾರ್ಯದ ನಿಮಿತ್ತ ಆಗಮಿಸಿದ ಜಾಗೃತಿ ರಥಯಾತ್ರೆಯನ್ನು ಹೊಸದುರ್ಗದ ಸ್ಥಳೀಯ ಜೈನ ಸಮುದಾಯ ಬಾಂಧವರು ಭಕ್ತಿ ಭಾವದಿಂದ ಸ್ವೀಕರಿಸಿ ನಂತರ ಹೊಸದುರ್ಗ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ಬೀಳ್ಕೊಡಲಾಯಿತು. ಜೈನರ ಗುತ್ತಿ ಅತಿಶಯ ಕ್ಷೇತ್ರವು 1000 ವರ್ಷಕ್ಕಿಂತಲೂ ಹಿಂದಿನ ಪ್ರಾಚೀನ ಕ್ಷೇತ್ರವಾಗಿದ್ದು, ಈ ಕ್ಷೇತ್ರದ ಭೂಗರ್ಭದಲ್ಲಿ 9 ಜಿನಪ್ರತಿಮೆಗಳು ಮತ್ತು 23ನೇ ತೀರ್ಥಂಕರರ ಯಕ್ಷಿಣಿ ಶ್ರೀಮಾತೆ ಪದ್ಮಾವತಿ ಅಮ್ಮನವರ ಮೂರ್ತಿಗಳು ದೊರಕಿರುವುದು ಈ ಕ್ಷೇತ್ರದ ಐತಿಹಾಸಿಕ ಪರಂಪರೆಯನ್ನು ಸಾರುತ್ತಿದೆ. ಈ ಸುಕ್ಷೇತ್ರದಲ್ಲಿ ಜರುಗಲಿರುವ ಪಂಚಕಲ್ಯಾಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಸ್ಥಳೀಯ ಜೈನ ಸಮುದಾಯದ ಬಾಂಧವರು ತನು ಮನದ್ದನ ಸಹಕಾರ ನೀಡಲು ಮುಂದಾಗಿದ್ದು, ಈ ಕುರಿತು ಸಮುದಾಯ ಬಾಂಧವರಲ್ಲಿ ಜಾಗೃತಿ ಮೂಡಿಸಲಾಗಿದೆ. ಜಾಗೃತಿ ರಥಯಾತ್ರೆಯ ಈ ಸಂದರ್ಭದಲ್ಲಿ ಹೊಸದುರ್ಗದ ಜೈನ ಸಮುದಾಯದ ಅಧ್ಯಕ್ಷರಾದ ಆದಿರಾಜಯ್ಯ, ಉಪಾಧ್ಯಕ್ಷರಾದ ಎಚ್ಬಿ ಬ್ರಹ್ಮಪಾಲ್, ಕಾರ್ಯದರ್ಶಿ ಇಂದ್ರಕುಮಾರ್, ಸಮುದಾಯದ ಮುಖಂಡರು, ರಥಯಾತ್ರೆಯ ಪ್ರಚಾರಕರಾದ ಸೌರಭ್ ಮತ್ತು ತೀರ್ಥನ್ ಸೇರಿದಂತೆ ಶ್ರಾವಕ ಶ್ರಾವಕಿಯರು ಭಾಗವಹಿಸಿದರು. ತೀರ್ಥಂಕರ ಭಗವಾನ್ ಕಿ, ಮುನಿ ವೀರಸಾಗರ್ ಮುನಿ ಮಹಾರಾಜ ಕಿ. ಶ್ರೀಕ್ಷೇತ್ರ ಜೈನಗುತ್ತಿಯಲ್ಲಿ ನವೆಂಬರ್ 29ರಿಂದ ಡಿಸೆಂಬರ್ 4ನ ತನಕ ನಡೆಯುತ್ತಿರುವ ಅದ್ಧೂರಿ ಪಂಚಕಲ್ಯಾಣ ಮಹೋತ್ಸವಕ್ಕೆ ಈ ದಿನ ಪಂಚಕಲ್ಯಾಣ ಮಹೋತ್ಸವದ ಪ್ರಚಾರಕ್ಕಾಗಿ ಜೈನಗುತ್ತಿಯ ಕ್ಷೇತ್ರದಿಂದ ನಮ್ಮ ಹೊಸದುರ್ಗ ಕ್ಷೇತ್ರಕ್ಕೆ ಒಂದು ಧರ್ಮ ಯಾಚನೆ ರಥ ಬಂದಿದೆ. ಆ ರಥದ ಏನಪ್ಪ ವಿಶೇಷ ಅಂದರೆ, ಜೈನರಿಗೆ ಮತ್ತು ಜೈನೇತರರಿಗೆ ಏನು ನಡೆಯುತ್ತಿದೆ, ಏನು ಇಲ್ಲಿ ಒಂದು ಏನು ನಡೆಯುತ್ತೆ, ಏನು ಕ್ಷೇತ್ರ ಇದು, ಈ ಕ್ಷೇತ್ರದಲ್ಲಿ ಏನು ಮಾಡ್ತಿದ್ದಾರೆ, ಈ ಕ್ಷೇತ್ರ ಪಂಚಕಲ್ಯಾಣದ ಏನು ಅನ್ನೋದಕ್ಕೆ ಒಂದು ಪ್ರಚೋದನೆಗೆ ಇದು ಎಲ್ಲ ಕ್ಷೇತ್ರ, ಎಲ್ಲ ಜೈನ ಕ್ಷೇತ್ರಗಳು ಮತ್ತು ಜೈನ ಅನ್ನಿತರ ಕ್ಷೇತ್ರಗಳಿಗೆ ಇದು ಪ್ರವಾಸಗೊಂಡು ಜೈನ ಧರ್ಮದ ಬಗ್ಗೆ ಒಂದು ಇದ್ರ ಬಗ್ಗೆ ಪ್ರಚಾರ ಒಂದು ಹಮ್ಮಿಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಚಾರವು ಅಚ್ಚುಕಟ್ಟಾಗಿ ನಡೆಸಿ ಈ ಒಂದು ಕ್ಷೇತ್ರದಲ್ಲಿ ಪಂಚಕಲ್ಯಾಣವು ಭಾಳ ವಿಜೃಂಭಣೆ ನಡೆಯುತ್ತದೆ. ಆ ಒಂದು ಕ್ಷೇತ್ರಕ್ಕೆ ಸುಮಾರು 48ರಿಂದ 50 ಪಿಂಚಧಾರಿ ಮುನಿಗಳು ಒಂದು ಬರುವಂಥ ನಿರೀಕ್ಷೆ ಇದೆ. ಅಂಥ ಒಂದು ದೊಡ್ಡ ಪಂಚಕಲ್ಯಾಣವನ್ನು ನೋಡಲಿಕ್ಕೆ ನಮ್ಮ ಕರ್ನಾಟಕದಾದ್ಯಂತ ಜೈನ ಬಂಧುಗಳಿಗೆ ಒಂದು ಸುದೀರ್ಘ ಅವಕಾಶವು ದೊರಕಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಜೈನ ಬಂಧುಗಳು ಈ ಒಂದು ಪಂಚಕಲ್ಯಾಣ ಮಹೋತ್ಸವಕ್ಕೆ ಯಾರೂ ಸಹ ತಪ್ಪದೆ ಧರ್ಮಭಾಗಿಗಳಾಗಿ ಎಲ್ಲ ಮುನಿಗಳ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಜೈ ಜಿನೇಂದ್ರ. ಜೈ ಬಿಲೋ ಅಹಿಂಸಾ ಪರಮೋ ಧರ್ಮ ಕೀ ಜಯ. ಶ್ರೀಮದ್ ಪಾರ್ಶ್ವನಾಥ ಭಗವಾನ್ ಕೀ ಜಯ. ಶ್ರೀಮದ್ ಬಾಹುಬಲಿ ಭಗವಾನ್ ಕೀ ಜಯ. ಜಬಲೋ ಚೌವೀಸೋ ಭಗವಾನ್ ಕೀ. ಆಚಾರ್ಯ ಶಾಂತಿ ಸಾಗರ್ ಮುನಿ ಮಹಾರಾಜ್ ಕೀ ಜಯ. ಜಬಲೋ ಗುರುವೇರ್ ಸಂಭವನಂದಿ ಮುನಿ ಮಹಾರಾಜ್ ಕೀ ಜಯ. ಜೈನರ ಗುತ್ತಿ ಭಗವಾನ್ ಮಹೋತ್ಸವ ಕೀ ಜಯ. ಜೈನರ ಗುತ್ತಿ ಪುರಾತನವಾದ ಸ್ಥಳ, ಅಲ್ಲಿ ಈಗ ಆಗ್ತಾ ಇರೋದು ತುಂಬ ಸಂತೋಷದಿಂದ. ನಾವು ಚಾತುರ್ಮಾಸ ಅಲ್ಲಿ ಮಾಡಿದ್ವಿ ಸಂಭವ ನಂದಿ ಮಹಾರಾಜ ಜೊತೆಯಲ್ಲಿ. ಅದೊಂದು ಅತಿಶಯ ಕ್ಷೇತ್ರ ಆಗಿದೆ.
ನಮಗೆ ಕೆಲವೊಂದು ಅನುಭವಗಳಲ್ಲಿ ಆಗಿತ್ತು ಅಲ್ಲಿ ಚಾತುರ್ಮಾಸ ಆದಾಗ. ಈಗ ಅದು ಜೊತೆಗೆ ಪ್ರತ್ಯಕ್ಷವಾಗಿ ಮಹೋತ್ಸವ ಆಗ್ತಾ ಇರೋದು ಕೇಳಿ ಸಂತೋಷ ಆಗ್ತಾ ಇದೆ. ಎಲ್ಲರೂ ಭಾಗಿಗಳಾಗಿ ಅಂತ ಪ್ರಾರ್ಥಿಸ್ತೀನಿ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜೇನುಗುತ್ತಿಯಲ್ಲಿ ನವಂಬರ್ 29 ಮತ್ತು ಡಿಸೆಂಬರ್ 4ರವರೆಗೆ ಪಂಚಕಲ್ಯಾಣ ನಡೀತಾ ಇದೆ. ಇಲ್ಲಿರ್ತಕ್ಕಂಥ ಮೂರ್ತಿಗಳು ನಮ್ಮ ವೀರಸಾಗರ ಅವರ ಒಂದು ಕನಸಿನಲ್ಲಿ ಬಂದಿರತಕ್ಕಂಥ ಮೂರ್ತಿಗಳು, ಆ ಭೂಮಿಯಲ್ಲಿ ದೊರೆತಕ್ಕಂಥ ಭೂಮಿ ಪ್ರತಿಮೆಗಳು. ಅಂದರೆ ಜೇನುಗುತ್ತಿಯಲ್ಲಿ ಭೂಮಿಯಲ್ಲಿ ದೊರೆತಿರ್ತಕ್ಕಂಥ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಅಲ್ಲಿ ಜೇನುಗುತ್ತಿ ಎಂಬತಕ್ಕಂಥ ಜೈನರಿಗೆ ಪವಿತ್ರವಾದ ಕ್ಷೇತ್ರವನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಈ ಕ್ಷೇತ್ರಕ್ಕೆ ನಮ್ಮ ಹೊಸದುರ್ಗ ತಾಲೂಕಿನ ಹೆಗ್ಗೆರೆ ಗ್ರಾಮದಿಂದ ಒಂದು ಮೂರ್ತಿಯನ್ನು ಮಾಡಲಿಕ್ಕೆ ಒಂದು ಶಿಲೆಯನ್ನು ಕೂಡ ತೆಗೆದುಕೊಂಡೋಗಿರ್ತಾರೆ. ಈ ಪಂಚಕಲ್ಯಾಣ ಯಶಸ್ವಿಯಾಗಲಿ ಎಂದು ನಾವು ಜೈನ ಬಾಂಧವರು ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಎಂಬುದಾಗಿ ಕೇಳ್ಕೊಳ್ತೇನೆ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.